ಪ್ರಪಂಚದ ಸಾಹಿತ್ಯ ಇತಿಹಾಸದಲ್ಲಿ ಕೆಲವೇ ಕೆಲವು ಪುಸ್ತಕಗಳು ಅಭೂತಪೂರ್ವವಾದಂಥ ಯಶಸ್ಸನ್ನು ಪಡೆದಿದ್ದಾವೆ. ಅದರಲ್ಲಿ ಪೂಜ್ಯ ಡಿ ವಿ ಗುಂಡಪ್ಪನವರು ಬರೆದಂಥ ಮಂಕುತಿಮ್ಮನ ಕಗ್ಗ ಆ ಸಾಲಿನದು. ನಾಲ್ಕು ಸಾಲಿನಲ್ಲಿ ಅಸಾಧ್ಯವಾದಂಥ ಚೈತನ್ಯವನ್ನು ತುಂಬುವಂಥ ಶಕ್ತಿ ಡಿ ವಿ ಜಿಯವರಿಗೆ ಮಾತ್ರ ಇದ್ದದ್ದು. ಬೊಗಸೆಯಲ್ಲಿ ಆಕಾಶವನ್ನು ಹಿಡ್ಕೊಳ್ಳುವಂಥ ಬಗೆ ಅದು. ಮಂಕುತಿಮ್ಮನ ಕಗ್ಗ ಹೇಳದಂಥ ವಿಷಯ ಇಲ್ಲ, ಚರ್ಚಿಸಿದಂಥ ಸಂಗತಿ ಇಲ್ಲ, ಮನುಷ್ಯ ಹೃದಯಗಳನ್ನು ತಟ್ಟದೇ ಇರುವಂಥ ಒಂದು ವಿಷಯವೂ ಇಲ್ಲ ಅದರೊಳಗೆ. ಎಲ್ಲವೂ ಅದ್ಭುತ. ಅದಕ್ಕೆ ಅದನ್ನು ಸಾಕಷ್ಟು ಜನ ಕನ್ನಡದ ಭಗವದ್ಗೀತೆ ಅಂತ ಕರೆದರು. ಭಗವದ್ಗೀತೆ ಮಾತ್ರ ಅಲ್ಲ, ಎಲ್ಲ ಉಪನಿಷತ್ತುಗಳ ಸಾರ ಕೂಡ ಅದರಲ್ಲಿ ಕೂತ್ಕೊಂಡಿದೆ. ಅದಕ್ಕಿಂತ ಮುಖ್ಯವಾಗಿ ಅತ್ಯಂತ ಅಪರೂಪವಾದಂಥ ಜೀವನಾನುಭವ ಅದರಲ್ಲಿ ಕೂತಿದೆ. ಅಂಥ ಜೀವನಾನುಭವವನ್ನು ಓದೋದು ಒಂದು ಸಾರ್ಥಕ ಪ್ರಯತ್ನ, ಅದು ಸಾಹಿತ್ಯ. ಸಾಹಿತ್ಯದ ಜೊತೆಗೆ ಸಂಗೀತ ಸೇರಿಕೊಂಡ್ರೆ ಹೇಗಿರುತ್ತೆ? ಇನ್ನೂ ಚೆಂದ ಅಲ್ವಾ? ಬರೀ ಪುಸ್ತಕ ಓದೋದಕ್ಕಿಂತ ಅದನ್ನು ಯಾರಾದರೂ ಒಂದು ಅದ್ಭುತವಾದ ಕಂಠದಲ್ಲಿ ಹಾಡಿದಾಗ ನೇರವಾಗಿ ಹೃದಯವನ್ನು ಪ್ರವೇಶ ಮಾಡುತ್ತಲ್ಲ, ಆ ಸಿರಿಕಂಠದ ಧ್ವನಿ ಕಗ್ಗದ ಮಾತುಗಳಿಗೆ ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಧ್ವನಿಪೂರ್ಣವನ್ನಾಗಿ ಮಾಡ್ತವೆ. ಸಾಹಿತ್ಯ ಸಂಗೀತ ಆಯಿತು, ಇದರೊಡನೆ ಭಾವಾಭಿನಯ ಸೇರ್ಕೊಂಬಿಟ್ರೆ ಅದ್ಭುತ ಆಗ್ಬಿಡುತ್ತೆ. ದೃಶ್ಯ ಸಂಗೀತ ಸಾಹಿತ್ಯ ಈ ಮೂರು ಮುಪ್ಪುರಿಯಾಗಿ ಬಂದಂಥ ಒಂದು ಕೆಲಸ ಅದ್ಭುತವಾದಂಥ ಕೆಲಸ. ಯಾಕಂದರೆ ಕಣ್ಣು ಕಾಣಲಾರದ್ದನ್ನು ಕಿವಿ ಕೇಳುತ್ತೆ, ಕಿವಿ ಕಣ್ಣು ಕಾಣಲಾರದ್ದನ್ನು ಹೃದಯ ನೋಡುತ್ತೆ. ದೃಶ್ಯ ಮಾಧ್ಯಮ ಅತ್ಯಂತ ಪ್ರಭಾವಶಾಲಿಯಾದದ್ದು. ಅದನ್ನು ನನ್ನ ಅತ್ಯಂತ ಪ್ರಿಯರಾದಂಥ ಶ್ರೀ ಗಣೇಶ್ ಹಾಗೂ ನಮಿತಾರ ದಂಪತಿಗಳು ಅದ್ಭುತವಾಗಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಇಡೀ ಕಗ್ಗವನ್ನು ಕಂಡರಿಸಿದ್ದಾರೆ. ಆ ಕಗ್ಗವನ್ನು ಸಂಗೀತದ ಮೂಲಕ ಗಣೇಶ ಶ್ರೀಮಂತಗೊಳಿಸಿದರೆ ನಮಿತಾ ತಮ್ಮ ಅದ್ಭುತವಾದ ಭಾವಾಭಿನಯದಿಂದ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಅದು ತಮ್ಮ ಮುಂದೆ ಇದೆ. ಕಗ್ಗವನ್ನು ಆಸ್ವಾದಿಸುವ ರೀತಿ, ಈ ಮೂರು ಪ್ರಕಾರಗಳಿಂದ ನಮ್ಮ ಹೃದಯವನ್ನು ಕಗ್ಗ ಪ್ರವೇಶ ಮಾಡಿದಾಗ ಒಂದು ಸಾರ್ಥಕ ಭಾವ ಬರುತ್ತೆ. ನಾನು ಅದನ್ನು ಕಂಡಿದ್ದೇನೆ, ಎಷ್ಟು ಸಂತೋಷ ಪಟ್ಟಿದ್ದೇನೆ ಅದನ್ನು ಕೇಳಿದಾಗ ಅಂದರೆ ಎಲ್ರಿಗೂ ಕೇಳಬೇಕು ಅನ್ನಿಸ್ಬೇಕಿದು. ಆದ್ದರಿಂದ ಈ ಪ್ರಯತ್ನ, ಕಗ್ಗದ ಭಾವಾಭಿನಯ ಇದೆ, ಕಗ್ಗದ ಪ್ರಸ್ತುತಿ ಇದೆ. ನನ್ನ ರೀತಿಯ ಹೇಳೋದಾದರೆ ಇದೊಂದು ಕಗ್ಗದ ಸೇವೆ. ಸಾಹಿತ್ಯ ಸಂಗೀತ ಮತ್ತು ಕಲೆ ಈ ಮೂರನ್ನು ಮುಪ್ಪುರಿಗೊಂಡು ಮಾಡಿದಂಥ ಅದ್ಭುತ ಕಾರ್ಯ ಯಶಸ್ವಿಯಾಗಲಿ, ಜನರ ಮನಗಳನ್ನು ಸೇರಲಿ, ಇದರಿಂದ ಕಗ್ಗದ ಭಾವ ನೇರವಾಗಿ ಹೃದಯಕ್ಕೆ ಸೇರಲಿ ಅನ್ನೋದು ನನ್ನ ಅಪೇಕ್ಷೆ.